ಒಂದನೇ ಅಲೆಯಲ್ಲಿ ಹಿರಿಯ ನಾಗರಿಕರಿಗೆ ಕೊರೋನಾ ಬಾಧಿಸುತ್ತೆ ಅನ್ನುವಂಥ ಅಭಿಪ್ರಾಯ ಇತ್ತು. ಎರಡನೇ ಅಲೆ ಬಂದಾಗ ಅದು ಯುವ ಜನಾಂಗವನ್ನು ಕೂಡ ಬಿಡೋದಿಲ್ಲ ಅನ್ನುವಂಥದ್ದು ಗೊತ್ತಾಯಿತು. ಮತ್ತೆ ಮೂರನೇ ಅಲೆ ಬರಬಹುದು ಅನ್ನುವಂಥ ಎಚ್ಚರಿಕೆಯ ಗಂಟೆ ಬೀಸ್ತಾ ಇರುವಾಗಲೇ ಮಕ್ಕಳಿಗೂ ಕೂಡ ಕೊರೋನಾ ಹಬ್ಬುತ್ತೆ, ಮೂರನೇ ಅಲೆಯಲ್ಲಿ ಮಕ್ಕಳ ಸ್ಥಿತಿ ತುಂಬ ಭೀಕರವಾಗಿರುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈಗಾಗಲೇ ತಜ್ಞರು ತಿಳಿಸ್ತಾ ಇದ್ದಾರೆ. ಸೊ ಇದು ಹೇಗಿರ್ಬೋದು, ಮಕ್ಕಳಿಗೆ ಒಂದು ವೇಳೆ ಬಂದದ್ದೇ ಆದರೆ ಅದರಿಂದ ರಿಕವರಿ ಆಗೋದು ಎಷ್ಟರ ಮಟ್ಟಿಗೆ ಕಷ್ಟ, ಎಷ್ಟರ ಮಟ್ಟಿಗೆ ಸುಲಭ, ಎಷ್ಟರ ಮಟ್ಟಿಗೆ ಸಾಧ್ಯ ಇದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಇದು. ನನಗೀಗ ಇರುವಂಥದ್ದು ಕೃಷ್ಣಾನುಗ್ರಹ ಅನ್ನುವಂಥ ಒಂದು ಸಂಸ್ಥೆ, ಅಂದರೆ ಅರ್ಹ ಸಂಸ್ಥೆ ಇದು, ದತ್ತು ಸ್ವೀಕಾರಕ್ಕೆ ಅರ್ಹ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಂಥ ಒಂದು ಸಂಸ್ಥೆ ಇದು. ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಮಮತೆಯ ತೊಟ್ಟಿಲು ಅಂತ, ಅಂದರೆ ಒಂದು ತೊಟ್ಟಿಲನ್ನು ನಿರ್ಸ್ತಾರೆ. ತಮಗೆ ಯಾರಿಗೆ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಆಗೋದಿಲ್ಲ ಅಂಥವರು ಇಲ್ಲಿ ಮಕ್ಕಳನ್ನು ಬಿಟ್ಟು ಹೋಗಿ ಸೂಚನೆಯನ್ನು ಕೊಟ್ಟರೆ ಅವರು ಮಕ್ಕಳನ್ನು ಸಾಕುವಂಥದ್ದು. ಸೊ ಈ ಕೇಂದ್ರದಲ್ಲಿ ಸುಮಾರು 14 ಮಂದಿ ಮಕ್ಕಳಿಗೆ, ಒಟ್ಟು ಇಲ್ಲಿನ ಸ್ಟಾಫ್ ಸೇರಿ 21 ಮಂದಿಗೆ ಏಕಾಏಕಿ ಕೊರೋನಾ ಬಾಧಿಸಿದಾಗ ಅದನ್ನು ಅವರು ಎದುರಿಸಿದ ರೀತಿ ಹೇಗೆ ಮತ್ತು ಎಷ್ಟು ಶೀಘ್ರವಾಗಿ ಮಕ್ಕಳು ಆ ಕಾಯಿಲೆಯಿಂದ ಹೊರಬಂದರು, ಇದೆಲ್ಲವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಮೊದಲು ನಾವು ಈ ಕೇಂದ್ರದ ಒಳಗೆ ಹೋಗೋಣ. ನಾನು ಈಗ ಈ ಕೃಷ್ಣಾನುಗ್ರಹ ದತ್ತು ಸ್ವೀಕಾರ ಕೇಂದ್ರದ ಒಳಗಿದ್ದೇನೆ. ನೀವಿಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಪುಟ್ಟ ಪುಟ್ಟ ಮಕ್ಕಳು. ಸೊ ಯಾರಿಗಾದರೂ ಕೂಡ ಒಂದು ಸಲ ಕರಳು ಚುರುಕನ್ನತ್ತೆ, ಮಕ್ಕಳಿಗೆ ಒಂದು ಕೊರೋನಾ ಬಂದಿದೆ ಅನ್ನುವಾಗ ಯಾರಿಗಾದರೂ ಒಂದು ರೀತಿಯ ಕರಳು ಚುರುಕು ಅನ್ನೋದು ಸಹಜ. ಸೊ ಇಲ್ಲಿಯೂ ಕೂಡ ಈ ಮಕ್ಕಳಿಗೆ 14 ಮಂದಿಗೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಉಡುಪಿಯ ಜನ ಕೂಡ ಒಂದು ರೀತಿಯಲ್ಲಿ ಮಮ್ಮಲ ಮರುಗಿದ್ರು ಅಂತಲೇ ಹೇಳ್ಬೋದು. ಸೊ ಮಕ್ಕಳಿಗೆ ಈ ಸಂಕಷ್ಟ ಬಂತಲ್ಲ ಅನ್ನುವಂಥದ್ದು. ಸೊ ಇದನ್ನು ನಾವು ಒಂದು ವೈಜ್ಞಾನಿಕವಾಗಿ ತೆಗೆದುಕೊಂಡಾಗ ಮೂರನೇ ಅಲೆ ಮಕ್ಕಳಿಗೆ ಬಾಧಿಸುತ್ತೆ ಅನ್ನುವಂಥದ್ದು ತಜ್ಞರು ಹೇಳ್ತಾ ಇರುವಂಥ ಅಭಿಪ್ರಾಯ. ಒಂದು ವೇಳೆ ಮಕ್ಕಳಿಗೆ ಬಾಧಿಸುವುದೇ ಹೌದಾದರೆ ಅಂಥ ಸಂದರ್ಭದಲ್ಲಿ ಇದನ್ನು ಎದುರಿಸೋದು ಹೇಗೆ ಅನ್ನೋದಕ್ಕೆ ಈ ಒಂದು ಕೃಷ್ಣಾನುಗ್ರಹದಲ್ಲಿ ಮಕ್ಕಳಿಗೆ ಏನು ಕೊರೋನಾ ಬಂತು ಅದೊಂದು ಪಾಠವಾಗಿ ನಮಗೆ ಕಂಡುಬರುತ್ತೆ. ಬಹಳ ಸುವ್ಯವಸ್ಥಿತವಾಗಿ ಈ ಮಕ್ಕಳನ್ನು ಇಲ್ಲಿ ಇರುವ ಮಕ್ಕಳನ್ನು ಸಪರೇಟ್ ಮಾಡಿ, ಅಂದರೆ ಕೊರೋನಾ ಬಂದ ಮಕ್ಕಳನ್ನು ಬರದೇ ಇರುವ ಮಕ್ಕಳಿಂದ ಸಪರೇಟ್ ಮಾಡಿ ಅವರನ್ನು ಪ್ರತ್ಯೇಕವಾಗಿಟ್ಟು ಅವರಿಗೆ 14 ದಿನಗಳ ವಿಶೇಷ ಕಾಳಜಿಯಿಂದ ನೋಡಿಕೊಂಡು ಈಗ ಸಂಪೂರ್ಣ ಎಲ್ಲ ಮಕ್ಕಳು ಕೂಡ ಗುಣಮುಖರಾಗಿ ಮತ್ತೆ ಯಥಾಸ್ಥಿತಿ ಆ ಕೇಂದ್ರದಲ್ಲಿ ನಲಿದಾಡ್ತಾ ಇರುವುದನ್ನು ನೀವು ನೋಡ್ಬೋದು. ತೀರಾ ಪುಟ್ಟ ಪುಟ್ಟ ಮಕ್ಕಳು, ಅಂದರೆ 1 ವರ್ಷ ಮೇಲ್ಪಟ್ಟ ಬಹುತೇಕ ಮಕ್ಕಳಿದ್ದರು, 14 ಮಂದಿ ಅಂಥ ಮಕ್ಕಳಿಗೆ ಕೊರೋನಾ ಬಂದಂಥದ್ದು. ಸೊ ಅಂಥ ಸಂದರ್ಭ ಹೇಗಿರುತ್ತೆ ಮತ್ತು ಅದನ್ನು ನಿಭಾಯಿಸುವುದು ಹೇಗೆ, ಈ ಒಟ್ಟು ಕೃಷ್ಣಾನುಗ್ರಹ ಕೇಂದ್ರ ಇದೆ, ಇದನ್ನು ಉಸ್ತುವಾರಿ ನೋಡಿಕೊಳ್ಳೋರು, ಇದರ ನೋಡಿಕೊಳ್ಳೋರು ಮತ್ತು ಸ್ವತಃ ವೈದ್ಯರಾದಂಥ ಡಾಕ್ಟರ್ ಉಮೇಶ್ ಪ್ರಭು ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಆ ಮಕ್ಕಳು ಭಾಳ ಗುಣಮುಖರಾಗಿ ಬಂದಿದ್ದಾರೆ, ನಿಮಗೆ ಅಭಿನಂದನೆಗಳು. ಮಕ್ಕಳು ಗುಣಮುಖರಾಗಿದ್ದಾರೆ ಆ ವಿಚಾರ. ಸೊ ಇದರಿಂದ ನಾವು ಕಲಿಬೇಕಾದ ಪಾಠ ಏನು ಅನ್ನುವಂಥದ್ದು, ಮತ್ತು ಈ ಮಕ್ಕಳಿಗೆ ಬಾಧಿಸುತ್ತೆ ಮೂರನೇ ಅಲೆ ಅಂತ ಹೇಳ್ತಾರೆ, ಸೊ ಹೇಗೆ ನಿಭಾಯಿಸುವುದು ಅದನ್ನು. ಇದು ನಮಗೆ ಕಳೆದ 26ನೇ ತಾರೀಕಿಗೆ ನಮ್ಮ ಸಂಸ್ಥೆಯ 14 ಮಕ್ಕಳು ಎಲ್ಲರೂ 1 ವರ್ಷದಿಂದ 15 ವರ್ಷದ 14 ಮಕ್ಕಳಿಗೆ ಕೂಡ ಸ್ವಲ್ಪ ಶೀತ ಜ್ವರ ಕಂಡು ಬಂದದ್ರಿಂದ ಕೊರೋನಾದ ಇದು ತಪಾಸಣೆ ಮಾಡಲಾಯಿತು. ಆದರೆ 2 ದಿನ ಮುಂಚಿತವಾಗಿ ನಮ್ಮಲ್ಲೇ ಕೆಲಸ ಮಾಡುತ್ತಿರುವ ಸೋಷಿಯಲ್ ವರ್ಕರಿಗೆ ಪಾಸಿಟಿವ್ ಬಂದದ್ರಿಂದ ನಮಗೆ ಇಮಿಡಿಯೇಟ್ಲಿ ಇದರ ಬಗ್ಗೆ ಗ್ರಾಸವಾಯಿತು, ಮಕ್ಕಳಿಗೆ ಕೂಡ ಆಗಿರಬಹುದು ಅಂತ. ಮೊದಲನೇ ಅಲೆಯಲ್ಲಿ ನಾವು ತುಂಬ ಜಾಗರೂಕರಾಗಿದ್ದು 2 ತಿಂಗಳ ಅವಧಿಯಲ್ಲಿ 2 ಸಲ ಚೆಕ್ ಮಾಡಿದರೂ ಕೂಡ ಯಾವ ಮಕ್ಕಳು ಅಥವಾ ಯಾವ ಸ್ಟಾಫ್ಗಳಿಗೂ ಪಾಸಿಟಿವಿಟಿ ಬಂದಿರಲಿಲ್ಲ. ಆದಾಗ್ಯೂ ನಾವಿಷ್ಟು ಕಾಳಜಿ ತಗೊಂಡು ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ ಏನೆಲ್ಲ ವಿಟಮಿನ್ ಸಿ ಇರ್ಬೋದು, ಡಾಬರ್ ಇದು ಚವನ್ಪ್ರಾಶ್ ಇದನ್ನೆಲ್ಲ ಕೊಡ್ತಾ ಇದ್ದರೂ ಕೂಡ ಈ ಸಲ ಸಡನ್ನಾಗಿ 13 ಮಕ್ಕಳು ಪಾಸಿಟಿವ್ ಬಂದ ಕೂಡಲೇ ನಮಗೆ ಮನಸ್ಸಿಗೆ ತುಂಬ ಗ್ರಾಸವಾಯಿತು. ಅದು ಫಸ್ಟ್ ನಮಗೆ ಎಣಿಸಿದ್ದು ನಮ್ಮಲ್ಲಿರುವ 1 ದಿವಸದಿಂದ 1 ವರ್ಷದ ಒಳಗಿನ ಆ ಮಕ್ಕಳನ್ನು 14 ಮಕ್ಕಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿ ನಮ್ಮ ಸವಾಲಾಗಿತ್ತು. ಬುಧವಾರ ರಾತ್ರಿ ನಿಮಗೆ ರಿಪೋರ್ಟ್ ಬಂದ ಕೂಡಲೇ ಬೆಳಿಗ್ಗೆ 9 ಗಂಟೆ ಒಳಗೆ ನೆಗೆಟಿವ್ ಇದ್ದ ಎಲ್ಲ ಮಕ್ಕಳನ್ನು ಹತ್ತಿರದ ನಮ್ಮ ನರ್ಸಿಂಗ್ ಕಾಲೇಜಿಗೆ ಸ್ಥಳಾಂತರ ಮಾಡಿ ಅಲ್ಲಿಗೆ ನಮಗೆ ಸ್ಥಳದ ಕೊರತೆ ಇಲ್ಲದಿದ್ದರೂ ಕೂಡ ಈ ಸಣ್ಣ ಮಕ್ಕಳನ್ನು ನೋಡುವ ಕ್ರೇಡಲ್ಸ್ ಆಗಲಿ ಮ್ಯಾಟ್ರೆಸ್ ಆಗಲಿ ಅವರಿಗೆ ನೋಡಿಕೊಳ್ಳಿಕ್ಕೆ ಮೇಲ್ವಿಚಾರಕರಾಗಲಿ ಯಾರೂ ಇರಲಿಲ್ಲ. ಆದಾಗ್ಯೂ ನಮ್ಮ ಸಂಸ್ಥೆಯ ದಾದಿಗಳು ಹಾಗೂ ಮುಂಚೆ ಬೇರೆ 2-3 ಕೆಲಸದವರು ಕರ್ಕೊಂಡು ಬಂದು ಇಮಿಡಿಯೇಟ್ ಆಗಿ 2 ಗಂಟೆಯಲ್ಲಿ ನಾವು ಪುನರ್ವಸತಿಯನ್ನು ಕಲ್ಪಿಸಿದೆವು. ಇಲ್ಲಿ ಇದ್ದ ಮಕ್ಕಳನ್ನು ನೋಡಲಿಕ್ಕೆ ಹೋದರೆ 13 ಮಕ್ಕಳಲ್ಲಿ ಖಾಲಿ 7 ಮಕ್ಕಳಿಗಷ್ಟೇ 2 ಅಥವಾ 3ನೇ ದಿವಸದಲ್ಲಿ ಸ್ವಲ್ಪ ಅಪ್ಪರ್ ರೆಸ್ಪಿರೇಟರಿ ಆಕ್ಷನ್ ಅಂದರೆ ಸ್ವಲ್ಪ ಶೀತ ಜ್ವರ ಸ್ವಲ್ಪ ಕೆಮ್ಮು ಇದೆಲ್ಲ ಕಂಡು ಬಂದಿತ್ತು. ತೀರ್ವ ಥರದ ಯಾವ ಕೂಡ ಲಕ್ಷಣಗಳು ಕಂಡು ಬಂದಿಲ್ಲ. ಅದಂತ ಹೇಳಿ ನಮ್ಮ ಸಾರ್ವಜನಿಕರಲ್ಲಿ ವಿನಂತಿ ಏನಂದರೆ ಮನೆಯಲ್ಲಿದ್ದ ಮಕ್ಕಳನ್ನು ನಾವು ಕೊರೋನಾ ಬರುವುದಿಲ್ಲ ಅಥವಾ ಬಂದರೆ ಗುಣ ಆಗ್ತದಂಥ ಧೈರ್ಯವನ್ನು ಮೈದು ಹೇರಿಸುವಂತಿದ್ದಿಲ್ಲ. ಯಾರಿಗೂ ಕೂಡ ಕೊರೋನಾ ಬಂದ ಕೂಡಲೇ ಈಗಿನ ನನಗೆ ಗೊತ್ತಿದ್ದ ಹಾಗೆ ಮಕ್ಕಳಲ್ಲಿ ಕೊರೋನಾ ಬಂದರೆ 99% ಏನಾಗುವುದಿಲ್ಲ ಅಂತ ನಮ್ಮ ಅನಿಸಿಕೆ. ಆದರೆ ಅದರನ್ನು ಪ್ರಿವೆನ್ಷನ್ ಮಾಡೋದು ನಮ್ಮ ಪೇರೆಂಟ್ಸ್ ಜವಾಬ್ದಾರಿ ಅಂತ ಹೇಳಿಕೊಂಡು ಎರಡು ಹೇಳ್ತಾ ಇದ್ದೆ. ಹಿರಿಯರಿಗೆ ಕಂಪೇರ್ ಮಾಡಿದಾಗ ಮಕ್ಕಳು ಸ್ವಲ್ಪ ಬೇಗ ರಿಕವರಿ ಆಗ್ತಾರೆ ಅಂತ ಅನಿಸ್ತದೆ, ಹೇಗೆ ಹಿರಿಯರಿಗೆ ಕಂಪೇರ್ ಮಾಡಿ? ಡೆಫಿನೆಟ್ಲಿ ನಮ್ಮ ಎಲ್ಲ ಮಕ್ಕಳು ಕೂಡ 7 ದಿನದಲ್ಲಿ ಸಿಂಪ್ಟಮ್ಸ್ ಎಲ್ಲ ಫ್ರೀ ಆಗಿದ್ದಾರೆ. ನಾವು ಕೊಟ್ಟದಷ್ಟೇ ಅವರಿಗೆ ನಮ್ಮ ವೈದ್ಯರಾದ ಮಕ್ಕಳ ತಜ್ಞ ವೈದ್ಯರ ಡಾಕ್ಟರ್ ಜನಾರ್ದನ್ ಪ್ರಭು 2 ಸಲ ಬಂದು ನೋಡ್ತಾ ಇದ್ರು ದಿನಕ್ಕೆ. ಮಕ್ಕಳಿಗೆ ಖಾಲಿ ಸ್ವಲ್ಪ ಒಂದು ಆ್ಯಂಟಿಬಯೋಟಿಕ್ ಮತ್ತು ಡೋಲೋ ಸಿರಪ್ ಅಷ್ಟೇ ಕೊಟ್ಟಿದ್ದೇವೆ. ಆ್ಯಂಡ್ ನ್ಯಾಚುರಲ್ ಇಮ್ಯುನಿಟಿ ಬೂಸ್ಟ್ ಮಾಡಲಿಕ್ಕೆ ಇಮ್ಯುನಿಟಿ ಪೌಡರ್ಸನ್ನು ಕೊಡ್ತಾ ಇದ್ದೇವೆ.
ಬಟ್ ತೀರ್ವ ಥರದ ಕಂಡು ಬಂದದ್ದು ಓನ್ಲಿ ಒಂದು ರೋಗಿ ಅಂದರೆ ನಮ್ಮ ಒಂದು ಇದು ಅವಳೊಂದು 8 ವರ್ಷದ ಹುಡುಗಿ ಮೆಂಟಲಿ ರಿಟಾರ್ಡೆಡ್. ಅವಳಿಗೆ ಮೊದಲೇ ತೊಂದರೆ ಇರೋದ್ರಿಂದ 2 ಕಿಡ್ನಿದು ಕೂಡ ತೊಂದರೆ ಇತ್ತು. ಆ ಮಗು ಸ್ವಲ್ಪ ಕ್ರಿಟಿಕಲ್ ಕಂಡೀಷನಲ್ಲಿ ಈಗಲೂ ಚಿಕಿತ್ಸೆ ಪಡೀತಾ ಇದ್ದಾಳೆ. ಹೊರತಾಗಿ ಈಗ ಈ ಮಕ್ಕಳಿಗೆ ಯಾರೂ ಇಲ್ಲ ಅನ್ನುವಂಥ ಒಂದು ಭಾವನೆ, ಆದರೆ ಎಲ್ಲೋ ಒಳ್ಳೆ ಸೌಲಭ್ಯವನ್ನು ಕೊಡೋ ಮೂಲಕ ಬೇಗ ರಿಕವರಿ ಆಗ ಮಾಡಿದ್ದೀರಿ. ಒಟ್ಟು ಆ ಅನುಭವ ಹೇಗಿತ್ತು, ಜನರ ಸ್ಪಂದನೆ ಹೇಗಿತ್ತು? ಈ ಸಲ ನಮಗೆ ಫಸ್ಟ್ ನಾವು ಕಳೆದ ಒಂದು 17 ವರ್ಷದಿಂದ ಇದೊಂದು ಪುನರ್ವಸತಿ ಮತ್ತು ದತ್ತು ಸ್ವೀಕಾರ ಕೇಂದ್ರ ನಡೆಸ್ತಾ ಇದ್ದರೂ ಕೂಡ ಇದುವರೆಗೆ ನಾವು ಒಂದು ಯಾವುದು ಅಡ್ವರ್ಟೈಸ್ಮೆಂಟ್ ಕೊಡಲಿಕ್ಕೆ ಹೋಗ್ತಾ ಇರಲಿಲ್ಲ. ಈ ಸಲ ಮಕ್ಕಳಿಗೆ ಕೊರೋನಾ ಬಂದ ಕೂಡಲೇ ನಮಗೆ ಕೂಡ ಭಾರಿ ತೊಂದರೆ ಆಯಿತು. ಪುನರ್ವಸತಿಯನ್ನು ಅಥವಾ ಐಸೋಲೇಷನ್ ಮಾಡೋದು ಇಮಿಡಿಯೇಟ್ಲಿ ಅಂತ ನಮಗೆ ತುಂಬ ಕಷ್ಟವಾಯಿತು. ಆದ್ದರಿಂದ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೈನಾನ್ಷಿಯಲ್ ಏಡ್ ಅಥವಾ ಮಕ್ಕಳಿಗೆ ಹೆಲ್ಪ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದಾಗ ಎಲ್ಲ ಮೀಡಿಯಾದವರು ಅಥವಾ ನಮ್ಮ ಎಲ್ಲ ಜಿಲ್ಲೆಯವರು ಕೂಡ ತುಂಬ ಸ್ಪಂದಿಸಿ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಇದೊಂದು ದತ್ತು ಸ್ವೀಕಾರ ಕೇಂದ್ರ ಉಡುಪಿ ಜಿಲ್ಲೆಗೆ, ಚಿಕ್ಕಮಗಳೂರು ಜಿಲ್ಲೆಗೆ, ಹಾಗೂ ಶಿವಮೊಗ್ಗ ಜಿಲ್ಲೆ, 3 ಜಿಲ್ಲೆಗೆ ಒಂದೇ ದತ್ತು ಸ್ವೀಕಾರ ಕೇಂದ್ರ ಇದೆ. ಕಳೆದ ನಾವು 13 ವರ್ಷದಿಂದ 80 ಮಕ್ಕಳಿಗೆ ಇನ್ ಕಂಟ್ರಿ ಅಡಾಪ್ಷನ್ ಕೊಟ್ಟಿದ್ದೇವೆ. ಹಾಗೂ ನಮ್ಮಲ್ಲಿರುವ ಸ್ಪೆಷಲ್ ನೀಡ್ ಚಿಲ್ಡ್ರನ್ ಅಂತ ಹೇಳ್ತೇವೆ, ಅಂದರೆ ಏನಾದರೆ ಕೈಕಾಲು ತೊಂದರೆ ಇಲ್ಲದೆ ಇದ್ದವರು ಅಥವಾ ಅಂಗವಿಕಲಕಾದರು ಅಥವಾ ಕಣ್ಣಿಲ್ಲದ ಇಂಥವರೆಲ್ಲ 14 ಮಕ್ಕಳಿದ್ದಾರೆ. ಇವರೆಲ್ಲ ಸ್ಪೆಷಲ್ ನೀಡ್ ಚಿಲ್ಡ್ರನ್ ಅಂತ ಹೇಳ್ತೇವೆ. ಇವರನ್ನು ನೋಡಿಕೊಳ್ಳಿದ ದೊಡ್ಡ ಸವಾಲಾಗಿದೆ ಇಲ್ಲಿ ನಮ್ಮ ವರ್ಕರ್ಸ್ಗಳಿದ್ದು. ಆದರೆ ಎಲ್ಲ ಇಲ್ಲಿರುವ ಆಯಗಳು ಅಥವಾ ನರ್ಸಸ್ಗಳು ತುಂಬ ಒಳ್ಳೆಯದಾಗಿ ನೋಡಿಕೊಂಡು ಎಲ್ಲ ಮಕ್ಕಳು ಒಳ್ಳೆಯದಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳ್ತೇವೆ. ಮುಖ್ಯವಾಗಿ ನಾವು ಗಮನಿಸಬೇಕು ಏನಂತಂದರೆ ಇಲ್ಲಿರುವ ಒಂದೊಂದು ಮಕ್ಕಳ ಹಿಂದೆ ಕೂಡ ಒಂದೊಂದು ಕತೆ ಇದೆ. ಸೊ ಈ ಕೇಂದ್ರ ಬಹಳ ಚೆನ್ನಾಗಿ ಈ ಮಕ್ಕಳನ್ನು ನೋಡಿಕೊಳ್ಳುವ ಮೂಲಕ ಒಂದು ಸೂಕ್ತ ವ್ಯವಸ್ಥೆಯನ್ನು ಅವರ ಜೀವನಕ್ಕೆ ಕಲ್ಪಿಸ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಬಂದಂಥ ಕೊರೋನಾ, ಅದರಿಂದ ಬಚಾವಾಗಿ ಬಂದಂಥ ಮಕ್ಕಳು ಮತ್ತು ಆ ಒಟ್ಟು ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ಸೊ ಮುಂದಿನ 3ನೇ ಅಲೆ ಬಂದಾಗ ಮಕ್ಕಳಿಗೆ ಏನು ಇದರ ಭೀಕರತೆ ಇರಬಹುದು, ಆದರೆ ಗಾಬರಿ ಆಗುವಂಥ ಅಗತ್ಯ ಇಲ್ಲ. ಮಕ್ಕಳು ಹಿರಿಯರಿಗಿಂತ ಬೇಗ ಸುಧಾರಿಸ್ಕೊಳ್ತಾರೆ, ಆದರೆ ಎಚ್ಚರಿಕೆ ಇರಲಿ ಅನ್ನುವಂಥ ಮಾತನ್ನು ತಜ್ಞ ವೈದ್ಯರು ಕೂಡ ಹೇಳಿದ್ದಾರೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.